ಉತ್ತರ ಕನ್ನಡ ಜಿಲ್ಲೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಮತ್ತು ವಿಶೇಷ ಕಾರ್ಯಕ್ರಮಗಳಿಗಾಗಿ ಕರಾವಳಿಯ ಹೆಮ್ಮೆಯ ವಾಹಿನಿ ಕ್ಯಾನರಾ ಪ್ಲಸ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಈ ಸುದ್ದಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಜೋಯಿಡಾ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಚಿಟ್ಟೆ ಪಾರ್ಕ್ ಮಾಡಲಾಗಿದ್ದು ಈ ಚಿಟ್ಟೆ ಪಾರ್ಕ್ ಈಗ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಜೋಯಿಡಾ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಹಿಂಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನದಲ್ಲಿ ಚಿಟ್ಟೆ ಪಾರ್ಕ್ ಅನ್ನು ಮಾಡಲಾಗಿದ್ದು ಬಹಳಷ್ಟು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸತತ ಪ್ರಯತ್ನದಿಂದ ಒಂದು ಎಕರೆ ಜಾಗದಲ್ಲಿ ಚಿಟ್ಟೆ ಪಾರ್ಕ್ ಅನ್ನು ಮಾಡಲಾಗಿದ್ದು ಮೊದಲು 38 ಬಗೆಯ ಚಿಟ್ಟೆಗಳು ಕಾಣಿಸಿಕೊಳ್ಳುತ್ತಿದ್ದು ಇತ್ತೀಚೆಗೆ 102 ಕ್ಕೂ ಹೆಚ್ಚಿನ ಚಿಟ್ಟೆಗಳು ಕಾಣಲಾರಂಭಿಸಿವೆ. ಈ ಬಗ್ಗೆ ಜೋಯಿಡಾ ಅರಣ್ಯ ಇಲಾಖೆಯ ಡಿಆರ್ಎಫ್ಒ ಸಂತೋಷ್ ಗವಾಸ್ ಚಿಟ್ಟೆ ಹುಳ ಇರುವಾಗಿನಿಂದ ಹಿಡಿದು ಚಿಟ್ಟೆಯಾಗುವವರೆಗಿನ ವಿಭಿನ್ನ ಚಿತ್ರಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಚಿಟ್ಟೆಯ ಆಯುಷ್ಯ ಮತ್ತು ಅದರ ಸಂತತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನೀಡಲಾಗುತ್ತಿದೆ. ತಾಲೂಕಿನಲ್ಲಿ ಬಹಳಷ್ಟು ಹೋಮ್ ಸ್ಟೇಗಳಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರು ಚಿಟ್ಟೆ ಪಾರ್ಕ್ಗೆ ಭೇಟಿ ನೀಡಿ ಚಿಟ್ಟೆಗಳನ್ನು ನೋಡುವುದರ ಮೂಲಕ ಅಲ್ಲದೆ ಚಿಕ್ಕ ಮಕ್ಕಳು ಕೂಡ ಆಟವಾಡಲು ಇಲ್ಲಿ ತೂಗುಯ್ಯಾಲೆಯನ್ನು ಮಾಡಲಾಗಿದೆ. ಜೋಯಿಡಾದ ಅರಣ್ಯ ಇಲಾಖೆಯ ಖಾಲಿ ಜಾಗದಲ್ಲಿ ಸಾಲು ಮರದ ತಿಮ್ಮ ಎನ್ನುವ ಉದ್ಯಾನವನವನ್ನು ಮಾಡುವುದರ ಜೊತೆಗೆ ಚಿಟ್ಟೆ ಪಾರ್ಕ್ ನಿರ್ಮಾಣ ಮಾಡಿರುವುದು ಅರಣ್ಯ ಇಲಾಖೆಯ ಅದ್ಭುತ ಕೆಲಸವಾಗಿದೆ. ಈ ಹಿಂದೆ ಆರ್ಎಫ್ಒ ಆಗಿ ಕಾರ್ಯನಿರ್ವಹಿಸಿದ ಮಹಿಮ್ ಜನ್ನು ಅವರ ಸತತ ಪ್ರಯತ್ನದಿಂದ ಉತ್ತಮವಾದ ಚಿಟ್ಟೆ ಪಾರ್ಕ್ ನಿರ್ಮಾಣವಾಗಿದೆ. ಈಗಾಗಲೇ ಇಲ್ಲಿಗೆ ಹೊರ ರಾಜ್ಯ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಚಿಟ್ಟೆ ಪ್ರಿಯರು ಭೇಟಿ ನೀಡಿ ಚಿಟ್ಟೆಗಳನ್ನು ನೋಡಿ ಸಂತಸ ಪಡುತ್ತಿದ್ದಾರೆ. 2019 ಮೇ ತಿಂಗಳಲ್ಲಿ ನಾವು ಚಿಟ್ಟೆ ಪಾರ್ಕ್ ಅನ್ನು ಜೋಯಿಡಾದಲ್ಲಿ ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ಚಿಟ್ಟೆ ಪಾರ್ಕ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಟ್ಟು 27 ಬಟರ್ಫ್ಲೈಸ್ಗಳನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ವಿ. ಅದಾದ ನಂತರ ಈ ಒಂದು 20 ಅಕ್ಟೋಬರ್ ತಿಂಗಳವರೆಗೆ ಒಟ್ಟು 102 ಜಾತಿಯ ಬಟರ್ಫ್ಲೈಸ್ಗಳನ್ನು ನಾವಿಲ್ಲಿ ಟೋಟಲಾಗಿ ರೆಕಾರ್ಡ್ ಮಾಡಿದ್ವಿ. ಬಟ್ ಚಿಟ್ಟೆ ಪಾರ್ಕ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬರೀ 27 ಇತ್ತು. ಅದಾದ ನಂತರ ಸುಮಾರು 80 ಅಧಿಕ ಬಟರ್ಫ್ಲೈಸ್ಗಳನ್ನು ನಾವು ಈ ಚಿಟ್ಟೆ ಪಾರ್ಕ್ ಆದ ನಂತರ ಇಲ್ಲಿ ರೆಕಾರ್ಡ್ ಮಾಡಿದ್ವಿ. ಚಿಟ್ಟೆಗಳಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು 2 ರೀತಿಯ ಒಂದು ಸಸಿಗಳು, ಒಂದು ನೆಕ್ಟರ್ ಪ್ಲ್ಯಾಂಟ್ಸ್ ಮತ್ತು ಇನ್ನೊಂದು ಹೋಸ್ಟ್ ಪ್ಲ್ಯಾಂಟ್ಸು. ನೆಕ್ಟರ್ ಪ್ಲ್ಯಾಂಟ್ಸ್ಗಳನ್ನು ಸುಮಾರು 30 ಅಧಿಕ ನೆಕ್ಟರ್ ಪ್ಲ್ಯಾಂಟ್ಸ್ಗಳನ್ನು ನಾವಿಲ್ಲಿ ಚಿಟ್ಟೆ ಪಾರ್ಕಲ್ಲಿ ನೆಟ್ಟಿದ್ದೀವಿ. ಅದ್ರ ಜೊತೆಗೆ 80 ಅಧಿಕ ಹೋಸ್ಟ್ ಪ್ಲ್ಯಾಂಟ್ಸ್ಗಳು ನಮ್ಮಲ್ಲಿದ್ದಾವೆ. ಅಂದರೆ ಒಂದು ಚಿಟ್ಟೆ ಪಾರ್ಕ್ಗೆ ಮುಖ್ಯವಾಗಿ ಬೇಕಾಗಿರುವಂಥ ಇವೆರಡು ಪ್ಲ್ಯಾಂಟ್ಸು. ಒಂದು ಬಟರ್ಫ್ಲೈದು ಬಂದು ಇಲ್ಲಿ ಇರಬೇಕಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೆಕ್ಟರ್ ಪ್ಲ್ಯಾಂಟು. ಅದರ ಸಂತತಿ ಬೆಳಿಬೇಕಂತ ಹೇಳಿದ್ರೆ ಅದಕ್ಕೆ ನಾವು ಹೋಸ್ಟ್ ಪ್ಲ್ಯಾಂಟ್ಸ್ಗಳನ್ನು ಕೊಡಬೇಕಾಗತ್ತೆ. ಚಿಟ್ಟೆ ಪಾರ್ಕ್ ಚಿಟ್ಟೆಗಳಿಗೆ ಮುಖ್ಯವಾಗಿ ಹೋಸ್ಟ್ ಪ್ಲ್ಯಾಂಟ್ಸ್ಗಳು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಹೋಸ್ಟ್ ಸ್ಪೆಸಿಫಿಕ್ ಆಗಿರುವಂಥದ್ದು. ಬೇರೆ ಬೇರೆ ಜಾತಿಯ ಚಿಟ್ಟೆಗಳಿಗೆ ಬೇರೆ ಬೇರೆ ಹೋಸ್ಟ್ ಪ್ಲ್ಯಾಂಟ್ಸ್ಗಳು ಬೇಕಾಗ್ತವೆ. ಅವನ್ನೆಲ್ಲ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಸಸಿಗಳನ್ನು ಸಂಗ್ರಹಿಸಿ ಅದನ್ನು ನಾವು ಇಟ್ಟುಕೊಂಡು ನೆಟ್ಟಿದ್ದೇವೆ. ಸುಮಾರು 80 ಅಧಿಕ ನಾವು ಚಿಟ್ಟೆಗಳನ್ನು ಇಲ್ಲಿ ರೆಕಾರ್ಡ್ ಮಾಡಿ ಇದು 80 ಅಧಿಕ ಹೋಸ್ಟ್ ಪ್ಲ್ಯಾಂಟ್ಸ್ಗಳನ್ನು ನಾವಿಲ್ಲಿ ನೆಟ್ಟಿದ್ದೇವೆ. ಸಾಲು ಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಚಿಟ್ಟೆ ಪಾರ್ಕ್ ಮಾಡಲಾಗಿದ್ದು ನಮ್ಮ ಸಿಬ್ಬಂದಿಗಳು ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡಿ ಚಿಟ್ಟೆ ಪಾರ್ಕ್ ಜನಪ್ರಿಯವಾಗುವಂತೆ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಕಡಿಮೆಯಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರು ಭೇಟಿ ಕೊಡುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ಯಾನರಾ ಪ್ಲಸ್ ನ್ಯೂಸ್, ಜೋಯಿಡಾ.